ಇಡೀ ಲಿಂಗಾಯತ ಸಮಾಜದ ಬಗ್ಗೆ ನೀವು ಮಾತಾಡಕತ್ತೀನಿ. ಲಿಂಗಾಯತನ ಕಡೆಗಣಿಸಿದ್ದಾರೆ, ಲಿಂಗಾಯತನ ರಾಜಕೀಯವಾಗಿ ತುಳಿತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಲಿಂಗಾಯತ ನಾಯಕತ್ವವನ್ನು ಎಂದೂ ಕಡೆಗಣಿಸಿಲ್ಲ. ಮೊದಲ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರ ಬಂದಾಗ ಬಾಬಾಗೌಡ ಪಾಟೀಲ್ ಕೇಂದ್ರ ಗ್ರಾಮೀಣ ಸಚಿವರು ಮಾಡಿದ್ರು. ಎರಡನೇದಾಗಿ ನನ್ನ ಕೇಂದ್ರದ ರೈಲ್ವೆ ಮತ್ತು ಜವಳಿ ಸಚಿವರನ್ನು ಮಾಡಿದ್ರು. ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರಿದ್ದರು, ಮುಖ್ಯಮಂತ್ರಿಗಳನ್ನು ಮಾಡ್ತು, ವಿರೋಧ ಪಕ್ಷದ ನಾಯಕರನ್ನು ಮಾಡ್ತು, ಜಗದೀಶ್ ಶೆಟ್ಟರನ್ನು ಮುಖ್ಯಮಂತ್ರಿ ಮಾಡ್ತು. ಜಗದೀಶ್ ಶೆಟ್ಟರ್ಗೂ ಎಲ್ಲ ರೀತಿಯ ಅವಕಾಶಗಳನ್ನು ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷರಾದರು, ಕಂದಾಯ ಸಚಿವರಾದರು, ಗ್ರಾಮೀಣಾಭಿವೃದ್ಧಿ ಸಚಿವರಾದರು, ಕೈಗಾರಿಕಾ ಸಚಿವರಾದರು, ಸ್ಪೀಕರ್ ಆದರು, ಕರ್ನಾಟಕದ ಮುಖ್ಯಮಂತ್ರಿ ಆದರು. ಭಗವಂತ ಕುಬಾರನ ಮತ್ತೆ ಕೇಂದ್ರದಲ್ಲಿ ಜಿ ಎಂ ಸಿದ್ದೇಶ್ವರ್ ಅಂದರೆ ಲಿಂಗಾಯತರನ್ನ ಭಾರತೀಯ ಜನತಾ ಪಾರ್ಟಿ ತುಳಿತಾ ಇದೆ, ವ್ಯವಸ್ಥಿತವಾಗಿ ಮುಗಿಸ್ತಾ ಇದ್ದಾರೆ ಅನ್ನೋಂಥದ್ದು ಏನು ಇವತ್ತು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ಗೂ ಲಿಂಗಾಯತ ನಾಯಕರು. ನೀವೆಲ್ಲರೂ ಏನು ಈ ಪಕ್ಷದಲ್ಲಿ ಹುದ್ದೆಗಳನ್ನು ತಗೊಂಡಿರಲ್ಲ, ನಿಮ್ಮ ಸಾಮರ್ಥ್ಯಕ್ಕಿಂತ ಸಮುದಾಯದ ಆಶೀರ್ವಾದದಿಂದ ನೀವು ಇದನ್ನು ಹುದ್ದೆ ತೊಗೊಂಡಿರಿ. ಲಿಂಗಾಯತರು ವೀರಶೈವರು ಅನ್ನೋಂಥ ಕೋಟಾದಿಂದ ನೀವು ತೊಗೊಂಡ್ರಿ. ಇವತ್ತು ನಮ್ಮ ಈಶ್ವರಪ್ಪನವ್ರು ಹಾಲಮತ ಕುರುಬ ಸಮಾಜದವ್ರು ಇವತ್ತು ನೋಡಿರಿ, ಅವ್ರನ್ನ ಅವ್ರನ್ನಾದರೂ ಅಣಕಣೆ ಮಾಡಿರಿ ನೀವು. ಅವ್ರ ರಾಜಕೀಯ ನಿವೃತ್ತಿ ತೊಗೊಂಡ್ರು, ಪಕ್ಷಕ್ಕೆ ಧನ್ಯವಾದ ಹೇಳಿದ್ರು. ನನಗಿಷ್ಟು ಬೆಳೆಸದಂತ ಪಕ್ಷಕ್ಕೆ ನಾ ದ್ರೋಹ ಮಾಡೋದಿಲ್ಲ ಅಂತ ಮಾತನ್ನು ಹೇಳಿದ್ರು. ಆದರೆ ನೀವೇನು ಮಾಡ್ತಾ ಇದ್ದೀರಿ? ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ರಿ. ನಮಗೆ ದ್ರೋಹ ಮಾಡಿದೆ, ಏನು ದ್ರೋಹ ಮಾಡಿದೆ? ಇಷ್ಟೆಲ್ಲ ಅನುಭವಿಸಿದ್ರಿ. ಹೊಸ ರಾಜಕೀಯ ಒಂದು ಹೊಸ ಯುಗ ಪ್ರಾರಂಭ ಮಾಡಬೇಕಾಗಿದೆ ಭಾರತೀಯ ಜನತಾ ಪಾರ್ಟಿ. ಎರಡನೇ ಸಾಲಿನ ನಾಯಕತ್ವ ಬೆಳೆಸಬೇಕಾಗಿದೆ. ಅದಕ್ಕೇ ಪ್ರಧಾನಮಂತ್ರಿಗಳು ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾ ಅವರು ಏನೊಂದು ಗಟ್ಟಿ ನಿರ್ಣಯ ತೊಗೊಂಡಾರೆ. ನಿಜವಾಗಿ ನಿಮಗೆ ಲಿಂಗಾಯತರ ಬಗ್ಗೆ ಮಾತಾಡ್ತಿರಲಿಲ್ಲ ಇವತ್ತು ಕಡೆಗಣಿಸ್ಯಾರ ಅಂತೇಳಿ. ಹಾಗಾದರೆ ಕಾಂಗ್ರೆಸ್ ಏನು ಹೇಳಿದೆ, ಡಿ ಕೆ ಶಿವಕುಮಾರ್ ರಾಜ್ಯ ಏನು ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಸರ್ಕಾರ ಬಂದ ತಕ್ಷಣ ಮೀಸಲಾತಿಯನ್ನು ತೆಗೆದಾಕ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಅಂದರೆ ನೀವು ಅವರೇನು ಮೀಸಲಾತಿಯನ್ನು ತೆಗೆಯುವಂಥದ್ದೇನು ಘೋಷಣೆ ಮಾಡಿದ್ದಾರೆ, ಹಂಗಾದ್ರೆ ಲಿಂಗಾಯತರಿಗೆ ಸಿಕ್ಕಂಥ ಮೀಸಲಾತಿ ಬಗ್ಗೆ ನಿಮ್ಗೆ ಸಮಾಧಾನ ಇಲ್ಲ? ನಿಮಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೀಸಲಾತಿಯನ್ನು ಏರಿಸಿದ್ರ ಬಗ್ಗೆ ಸಮಾಧಾನ ಇಲ್ಲ?